ತಾವು ರೈತರಾದವರು ಮನೆಗೆ ಒಂದು ಎರಡು ಜವಾರಿ ಆಕಳ ಕಟ್ಟ್ರಿ ಅಂತ ನಾನು ನೀವು ಹಾಲಿಗೆ ಕಟ್ಟಬೇಡ್ರಿ ಮೂತ್ರಕ್ಕಾಗಿ ಕಟ್ಟ್ರಿ ಸಗಣಿಗಾಗಿ ಕಟ್ಟ್ರಿ ನಾ ದಿನಾಲು ಗೋಮೂತ್ರ ತಗೋತೀನಿ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಯಾವ ರೋಗಗಳಿಲ್ಲ ನನಗೆ ಮೈಗೆ ಸಗಣಿ ಸಗಣಿ ಸಾಬನ್ ಉಪಯೋಗ ಮಾಡಿ ಪ್ರತಿ ದಿವಸ ಆಕಳು ಸಗಣಿ ಹಚ್ಕೊಳ್ಳಾರ್ದ ನಾ ಜಳಕ ಮಾಡೋದಿಲ್ಲ ನೀವಂತ್ರಿ ಹೇ ಏನು ಹೊಲಸಿದ್ವು ಅಂತ ಇಲ್ಲ ಆ ಸಗಣಿಯಿಂದ ನಾವು ಸಾಬನ್ ತಯಾರು ಮಾಡ್ತೀವಿ ಸಗಣಿ ಮುಲ್ತಾನಿ ಮಣ್ಣು ಅದರೊಳಗೆ ಬೇವಿನ ಸೊಪ್ಪು ಆಮೇಲೆ ಅರಿಶಿನ ಪುಡಿ ಸ್ವಲ್ಪ ರೀಟಾ ಅಂತ ಅಂತೀವಲ್ಲ ಶೀಕೆಕಾಯಿ ಶೀಕೆಕಾಯಿ ಸ್ವಲ್ಪ ಹಾಕ್ತೀವಿ ಇವನ್ನೆಲ್ಲ ಪೌಡ್ರ್ ಮಾಡಿ ನೀರಾಗಿ ಕಲಿಸಿ ಒಂದು ಡಬ್ಯಾಗ ಹಾಕಿ ಹಿಂಗೆ ಹಚ್ಚು ಮಾಡಿ ಇಟ್ಬಿಡ್ತೀವಿ ಒಣಗಿಸ್ತೀವಿ ಅದನ್ನು ನೀವು ಹಚ್ಕೊಂಡ್ರೆ ಅಂದ್ರೆ ನಿಮ್ಮ ಉದ್ರು ಕೂದಲು ನಿಂದಿರ್ತಾವು ಹೊಟ್ಟಾಗುದಿತ್ತು ಅಂದ್ರೆ ನಿಲ್ಲತೈತಿ ಆಮ್ಯಾಗ ಎಷ್ಟೇ ಬೆವರಿನ ಕೆಟ್ಟ ವಾಸನೆ ಬರು ತಾನ ನಿಂತು ಹೋಕೈತಿ ಅದು ಅಲ್ಲದ ನೀವು ಎಷ್ಟೇ ಬಿಸಿಲಿನಾಗ ನಿಂದ್ರಿ ದಿವಸ ಎಲ್ಲ ಹೋಗಿ ನಿಮ್ಮ ಒಟ್ಟ ಬಿಸಿಲು ಹತ್ತಂಗಿಲ್ಲ ಬಿಸಿಲಾಗ ನಿಂದ್ರಿ ನೀವು ಒಟ್ಟ ಬಿಸಿಲು ಹತ್ತಂಗಿಲ್ಲ ನೀವು ಅಂದ್ರೆ ಯಾಕೆ ಹತ್ತಂಗಿಲ್ಲ ಮನೆ ಮುಂದೆ ಸಗಣಿಯಿಂದ ಸಾರಿಸಿರ್ತೀರಿ ಮೇ ತಿಂಗಳದಾಗ ಬಿಸಿಲಾಗ ಹೋಗಿ ನಿಂದ್ರಿ ನೀವು ಕಾಲು ಸುಡ್ತಾವ್ ನೋಡ್ರಿ ಅದ್ರ ಮ್ಯಾಗ ಅದನ್ನ ಹೇಳಿದ್ರೆ ಮಣ್ಣಿನ ಮ್ಯಾಗ ನಿಂತು ನೋಡ್ರಿ ಯಾಕಂದ್ರೆ ಸೂರ್ಯನ ಕಿರಣಗಳನ್ನು ಪರಾವರ್ತಿಸುವಂಥ ಸಾಮರ್ಥ್ಯ ಸಗಣಿಯೊಳಗೆ ಐತೆ ನಾ ಎಷ್ಟು ಪ್ರಯೋಗ ಮಾಡೀನಿ ಅಂದ್ರೆ ನಮ್ಮ ಹಾಸ್ಪಿಟಲ್ದೊಳಗೆ ಹಾಸ್ಪಿಟಲ್ ಐತೆ ನಮ್ದು ಒಂದು 200 ಬೆಡ್ಡಿಂದು ಎಕ್ಸ್ರೇ ಮಷಿನ್ ಐತಿ ಬಾಡಿಗೆಲ್ಲ ಸಗಣಿ ಲೇಪನ ಮಾಡಿ ಎಕ್ಸ್ರೇ ಮಷಿನ್ ಎದುರಿಗೆ ನಿಂದ್ರಿಸಿದ್ರೆ ಒಟ್ಟೆ ಎಕ್ಸ್ರೇ ಇದು ಬರಲಿಲ್ಲ ಯಾಕಂದ್ರೆ ಎಕ್ಸ್ರೇದು ವೇವ್ಸ್ ಏನು ಅದಾವಲ್ಲ ಅವು ಕ್ಷ ಕಿರಣಗಳು ಶರೀರದೊಳಗೆ ಪ್ರವೇಶ ಮಾಡೋಕೆ ಬಿಡಲಿಲ್ಲ ಸಗಣಿ ಈ ಚರ್ಮದಿಂದ ಒಳಗಡೆ ಹೋಗಿ ಎಲುವಿನ ಫೋಟೋ ತೊಗೊಂಡು ಬರ್ಬೇಕಲ್ಲ ಅಥವಾ ಎಲುವಿನ ಒಳಗಡೆ ಇರುವಂಥ ಕಫ ಅದು ಇದು ಏನಾದ್ರೂ ಫೋಟೋ ತೊಗೊಂಡು ಬರಬೇಕು ಆ ಕ್ಷ ಕಿರಣಗಳು ಬಹಳ ಭಯಾನಕವು ಅಪಾಯಕಾರಿ ಕಿರಣಗಳು ಆ ಕಿರಣಗಳನ್ನು ಒಳಗೆ ಹೋಗಿ ಅಲ್ಟ್ರಾ ವೇವ್ಸ್ ಅಂತೀವಿ ನಾವು ಆ ವೇವ್ಸ್ಗಳನ್ನು ತರಂಗಗಳನ್ನು ಒಳಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ ಇದು ಸಗಣಿಯೊಳಗಿನ ಸಾಮರ್ಥ್ಯ ಭೂಪಾಲ ಅನಿಲ ದುರಂತ ಆದಾಗ ಯಾವ್ಯಾವ ಮನೆಗಳಲ್ಲಿ ಸಗಣಿಯಿಂದ ಸಾರಿಸಿದ್ರು ಯಾವ ಮನೆಗಳಲ್ಲಿ ದಿನಾಲೂ ಸಗಣಿಯ ಬೆರಣಿಗಳನ್ನು ಸುಟ್ಟು ಅಗ್ನಿಹೋತ್ರ ಮಾಡ್ತಿದ್ರು ಆ ಮನೆಯ ಜನರಿಗೆ ಯಾರಿಗೆ ಏನೂ ಆಗಿಲ್ಲ ಇವತ್ತಿನವರು ಅದಕ್ಕೆ ಮನೆ ಮುಂದೆ ಸಗಣಿಲೆ ಸಾರಿಸ್ಬೇಕು ಮನೆಯಾಗ ಶಕ್ತಿ ಇದ್ದರೆ ಸಗಣಿಲೆ ಸಾರಿಸ್ಬೇಕು ನಿಮ್ಮ ಮನೆ ನೀವು ಪ್ಲಾಸ್ಟರ್ ಮಾಡಿಸೋರು ಇದ್ರೆ ಅಂದ್ರೆ ಮೊದಲು ಸಾದಾ ಪ್ಲಾಸ್ಟರ್ ಮಾಡಿರ್ರಿ ಬೇಡ ಮಾಡಿರದೇ ಇದ್ರೂ ಮಾಡಕ್ಕೆ ಬರ್ತೈತೆ ಸಗಣಿಲೆ ಸಗಣಿ ಒಣಗಿಸಿ ಅದ್ರ ಪೌಡರ್ ತಯಾರು ಮಾಡೋದು ಅದ್ರ ಜೊತೆಗೆ ಸುಣ್ಣ ಅಷ್ಟ ಇವನ್ನೆಲ್ಲ ಕೂಡಿಸಿ ಒಂದು ಜರಾನ ಪೇಸ್ಟ್ ತಯಾರು ಮಾಡಿರಿ ಮಾಡಿ ಈ ವಾಲ್ ಪುಟ್ಟಿ ಅಂತ ಏನು ಮಾಡ್ತಾರಲ್ಲ ಆ ರೀತಿ ಗ್ವಾಡಿಗೆ ಮಾಡಿಬಿಡ್ರಿ ನಿಮ್ಮ ಹೊರಗಿನ ತಾಪಮಾನಕ್ಕೂ ಒಳಗಿನ ತಾಪಮಾನಕ್ಕೂ 20 ಡಿಗ್ರಿ ಟೆಂಪ್ರೇಚರ್ ಡಿಫ್ರೆನ್ಸ್ ಇರ್ತತೆ 20 ಡಿಗ್ರಿ ಡಿಫ್ರೆನ್ಸ್ ಇರ್ತತೆ ಅಷ್ಟು ಅದ್ಭುತ ಐತದ ನಾ ಈಗ ಇಟ್ಟಂಗಿ ಮಾಡಕ್ಕತ್ತೀನಿ ಅದ್ರು ಸಗಣಿವ ಸುಣ್ಣ ಸಗಣಿ ಇಟ್ಟಂಗಿ ಮಾಡೋದು ಮನೆಯ ತಾಪಮಾನ ಎಷ್ಟು ಕಡಿಮೆ ಆಗ್ತೈತೆ ನೋಡ್ರಿ ಸಗಣಿ ನೀರು ಸಗಣಿ ಹಿಂಡ್ಬೇಕಿದ್ದು ಹಿಂಡು ಸಲುವಾಗಿ ಒಂದು ಕಂಪ್ರೆಸರ್ ತಯಾರು ಮಾಡಿ ಮಾಡಿ ಅದರೊಳಗೆ ನೀರು ತಗೋತೇನೆ ನೀರು ತಗೊಂಡು ಅದರಿಂದ ಪೇಂಟ್ ತಯಾರು ಮಾಡ್ತೇನೆ ಆಯಿಲ್ ಬೇಸ್ ಆಗಿರಲಿ ಅಥವಾ ವಾಟರ್ ಬೇಸ್ ಆಗಿರಲಿ ಆ ಪೇಂಟ್ ಒಳಗೆ ಹೊರಗೆ ಮನೆಗೆ ಹಚ್ಚಿದ್ರು ಸಹಿತ 8 ಡಿಗ್ರಿ ಟೆಂಪ್ರೇಚರ್ ಡಿಫ್ರೆನ್ಸ್ ಇರ್ತೈತಿ ಹೊರಗೆ 20 ಇತ್ತು ಅಂದ್ರೆ ಒಳಗೆ 10 ಇರ್ತೈತಿ ಹೊರಗೆ 40 ಇತ್ತು ಅಂದ್ರೆ ಒಳಗೆ 30 ಇರ್ತೈತಿ ಟೆಂಪ್ರೇಚರ್ಸ್ ಡಿಫ್ರೆನ್ಸ್ ಆಗ್ತದೆ ಅಂಥ ಸಾಮರ್ಥ್ಯ ಇರುವಂಥ ಒಂದು ಪ್ರಾಣಿ ಅಂತಂದ್ರೆ ಆಕಳು ನಮ್ಮ ಆಕಳ ಸಗಣಿಯಿಂದ ನಾ 25 ಪದಾರ್ಥಗಳನ್ನು ತಯಾರು ಮಾಡ್ತೇನೆ 25 ಪದಾರ್ಥಗಳು ಬೇರೆ 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 25 ಪದಾರ್ಥಗಳನ್ನು ತಯಾರು ಮಾಡ್ತೇನೆ ಆದ್ದರಿಂದ ಅವು ನನಗೆ ಯಾವಾಗಲೂ ಹಾನಿಕಾರಕ ಅಂತ ಅನಿಸಿಲ್ಲ ಆಗಲೇ ಗುರುಗಳು ಹೇಳಿದ್ರಲ್ಲ ನಮ್ಮ ಹತ್ರ ಒಂದು 1000 ನಮ್ಮ ಮಠದಾಗ 1000 ಆಕಳದವು ನಿಮ್ಮ ಎಲ್ಲರೂ ಕೂಡ 1000 ಇಲ್ಲಿ 1000 ಮಂದಿ ಸೇರಿರೆ ನಿಮ್ಮ ಎಲ್ಲರೂ ಕೂಡ 1000 ಅದಾವ ಅಂತ ನನಗೇನು ಅನ್ಸಂಗಿಲ್ಲ ಮತ್ತು ನೀವೆಲ್ಲರೂ ಏನು ಇಟ್ಟಿರಲ್ಲ ಒಕ್ಕಲಿಗರಿ ಅಡ್ಡಡ್ಡ ಆಕಳುಗಳು ಮನೆಯಾಗ ಏನು ಇಟ್ಟಿರಲ್ಲ ನಾ 1000 ಆಕಳ ನಿಮ್ಮೆಲ್ಲರಿಗಿಂತಲೂ ಚಲೋ ಇಟ್ಟೆ